ಈಗ ಚಿಂತೆಗೀಡಾಗಿದೆ. ಒಂದೊಂದೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ದೇಶವನ್ನೇ ಕಿತ್ತು ತಿಂತಾ ಇರೋ ಕೊರೋನಾ ಮಧ್ಯೆ ರಣಭೀಕರ ತೌಕ್ಟೆ ಹೆಸರಿನ ಸೈಕ್ಲೋನ್ ಅಪ್ಪಳಿಸಲಿದೆ, ಹುಷಾರ್ ಅಂತ ಕೇಂದ್ರ ಹವಾಮಾನ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಶ್ಚಿಮ ಕರಾವಳಿ ಭಾಗಗಳಲ್ಲಿ ತಕ್ಷಣ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತಾನೂ ಎಚ್ಚರಿಕೆಯನ್ನು ನೀಡಿದೆ. ಪ್ರಮುಖವಾಗಿ ಕರ್ನಾಟಕದ ಕರಾವಳಿ ಪ್ರದೇಶಗಳು, ಮಹಾರಾಷ್ಟ್ರ, ಗೋವಾ, ಕೇರಳ ಮತ್ತು ಲಕ್ಷದ್ವೀಪಗಳಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ವಹಿಸಿ ಅಂತ ಸೂಚನೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಕರಾವಳಿ ಜಿಲ್ಲಾ ಕಮಾಂಡರ್ಗಳು, ನೌಕಾಪಡೆಗಳು ಎಚ್ಚರಿಕೆ ವಹಿಸಿ ಮೀನುಗಾರರನ್ನು ತತ್ಕ್ಷಣ ವಾಪಸ್ ಬರೋದಕ್ಕೆ ಸಲಹೆಯನ್ನು ನೀಡಿದೆ. ನಾಳೆಯಿಂದ ಹಂತ ಹಂತವಾಗಿ ಕರಾವಳಿ ಪ್ರದೇಶಗಳಿಗೆ ಸೈಕ್ಲೋನ್ ಅಪ್ಪಳಿಸಲಿದೆ. ಗಂಟೆಗೆ ಕನಿಷ್ಠ 40-50 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಅಪ್ಪಳಿಸಲಿದೆ. ಮೇ 13-14 ಕರ್ನಾಟಕದ ಕರಾವಳಿ ಭಾಗಕ್ಕೆ ಅಪ್ಪಳಿಸುತ್ತೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದ್ದು, ಇಂದಿನಿಂದ ಮೇ 16 ಸೈಕ್ಲೋನ್ ಹೊಡೆತದಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇದೆ. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಯಶವಂತಪುರ, ಸಿಟಿ ಮಾರ್ಕೆಟ್, ವಿಜಯನಗರ, ಹಾಗೆಯೇ ಮಹಾಲಕ್ಷ್ಮೀ ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಗುಡುಗು ಗಾಳಿ ಸಹಿತ ಮಳೆಗೆ ನಗರದ ಹಲವೆಡೆ ಮರದ ರೆಂಬೆಗಳು ಮುರಿದು ಬಿದ್ದಿವೆ. ಚಾಲುಕ್ಯ ಸರ್ಕಲ್ ಬಳಿಯಲ್ಲಿ ಮರದ ರೆಂಬೆಗಳು ಮುರಿದು ಬಿದ್ದಿವೆ. ಚಾಲುಕ್ಯ ಸರ್ಕಲ್ನಿಂದ ರೇಸ್ ಕೋರ್ಸ್ಗೆ ಹೋಗುವಂತಹ ಮಾರ್ಗದಲ್ಲಿ 5-6 ಮರಗಳ ಬೃಹತ್ ರೆಂಬೆಗಳು ಮುರಿದು ಬಿದ್ದಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಮೇ 15-16 ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಬೀಸಲಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಕರಾವಳಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಸಮುದ್ರದ ಹವಾಗುಣ ಸಂಪೂರ್ಣ ಬದಲಾಗಿದೆ. ಆದಷ್ಟು ಬೇಗ ಸ್ಥಳೀಯ ಬಂದರಿಗೆ ಮೀನುಗಾರರು ತೆರಳುವಂತೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲದೆ ಮೇ 15-16 ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಮೇ 15 ಭಾರೀ ದೊಡ್ಡ ಮಟ್ಟದಲ್ಲಿ ಚಂಡಮಾರುತ ಉಂಟಾಗಲಿದೆ. ಹೀಗಾಗಿ 2 ದಿನಗಳ ಮುಂಚಿತವಾಗಿ ಎಲ್ಲಾ ಮೀನುಗಾರರು ಮತ್ತು ಸಮುದ್ರ ದಂಡೆಯ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಹವಾಮಾನ ಇಲಾಖೆ ಕಾರವಾರ ಬಂದರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಭೂಕುಸಿತ, ಪ್ರವಾಹ ತಪ್ಪಿದ್ದಲ್ಲ. ಆದರೆ ಈ ವರ್ಷ ಮಳೆಗಾಲಕ್ಕೂ ಮುನ್ನವೇ ವರುಣ ಆರ್ಭಟಿಸುವಂತ ಮುನ್ಸೂಚನೆ ಸಿಕ್ಕಿದ್ದು, ಮಡಿಕೇರಿ ನಗರದ ಚಾಮುಂಡೇಶ್ವರಿ ನಗರ ಮತ್ತು ಇಂದಿರಾನಗರದ ನಿವಾಸಿಗಳು ತಾತ್ಕಾಲಿಕವಾಗಿ ಮನೆಗಳನ್ನು ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮಡಿಕೇರಿ ನಗರಸಭೆ ನೋಟಿಸ್ ಕೊಟ್ಟಿದೆ. ಮೇ 14-15 ಚಂಡಮಾರುತದ ಪರಿಣಾಮವಾಗಿ ಭಾರಿ ಮಳೆಯಾಗುವಂತ ಮುನ್ಸೂಚನೆ ಸಿಕ್ಕಿದೆ. ಆದರೆ ಅಧಿಕಾರಿಗಳ ನೋಟಿಸ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅಲ್ಲದೆ ಲಾಕ್ಡೌನ್ ಘೋಷಿಸಿದರೂ ಬಡವರಿಗೆ ಯಾವುದೇ ಆರ್ಥಿಕ ಪ್ಯಾಕೇಜ್ ನೀಡಿಲ್ಲ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಘೋಷಣೆ ಕೂಗಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಈ ಸರ್ಕಾರಕ್ಕೆ ಕೇಂದ್ರದಿಂದ ಆಕ್ಸಿಜನ್ ತರಿಸೋಕಾಗಲಿಲ್ಲ. ಸರ್ಕಾರಗಳು ನಡ್ಕೊಳ್ಳೋ ರೀತಿ ನೋಡಿ ಕೋರ್ಟ್ಗಳೇ ಜನರ ದನಿಯಾಗಿ ನಿಂತಿವೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಿಂದಾಗಿ ರಾಜ್ಯಕ್ಕೆ ಆಕ್ಸಿಜನ್ ಬಂದಿದೆ. ಕರ್ನಾಟಕ ಜನರ ರಕ್ಷಣೆಗೆ ಕೋರ್ಟ್ಗಳು ಮುಂದೆ ಬಂದಿದ್ದಕ್ಕೆ 6.5 ಕೋಟಿ ಜನರ ಪರವಾಗಿ ನಾನು ನ್ಯಾಯಾಲಯಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೋವಿಡ್ ನಿಯಂತ್ರಿಸುವಲ್ಲಿ ಸಂಪೂರ್ಣ ಫೇಲ್ ಆಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ರಾಜ್ಯದ ಹಲವು ಕಡೆ ಸಾವು ನೋವು ಹೆಚ್ಚಾಗ್ತಾ ಇದೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಿಗದೆ 24 ಜನ ಸತ್ತೋದ್ರು. ಇದು ಕೊಲೆಗಡುಕ ಸರ್ಕಾರವಾಗಿದೆ. ಜನರನ್ನ ಕೊಲೆ ಮಾಡೋ ಸಂಚನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಡಿಕೆಶಿ ಆರೋಪ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಬಡವರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯ ಮಾಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿದೆ. ಕೋವಿಡ್ ತಡೆಗಟ್ಟುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಬಿಜೆಪಿ ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಜಗತ್ತಿನ ಅನೇಕ ರಾಷ್ಟಗಳು ಈ ಕೋವಿಡ್ ಅನ್ನು ತಡೆದಿವೆ. ಕೋವಿಡ್ 2ನೇ ಅಲೆ ಬರಕ್ಕೂ ಮುಂಚೆ ತಜ್ಞರು ಹೇಳಿದರೂ ಸರ್ಕಾರ ಇಲ್ಲಿ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್, ಡಾ ಕೆ ಸುಧಾಕರ್, ಜಗದೀಶ್ ಶೆಟ್ಟರ್, ಅರವಿಂದ್ ಲಿಂಬಾವಳಿ, ಆರ್ ಅಶೋಕ್, ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ರಾಜ್ಯದಲ್ಲಿ ವ್ಯಾಕ್ಸಿನ್ ಬಗ್ಗೆ ಗೊಂದಲ ಇದೆ. ಆದಷ್ಟು ಬೇಗ ಅಧಿಕಾರಿಗಳು ಗೊಂದಲ ನಿವಾರಿಸಬೇಕು. ಜಿಲ್ಲೆಗಳಲ್ಲಿ ಆಕ್ಸಿಜನ್ ಸಪ್ಲೈ ಚೈನ್ನಲ್ಲಿ ಯಾವುದೇ ವ್ಯತ್ಯಾಸವಾಗದಂತೆ ನೋಡಿಕೊಳ್ಬೇಕು ಅಂತೆಲ್ಲ ಸೂಚನೆಯನ್ನು ನೀಡಲಾಗಿದೆ. 30 ಸುದ್ದಿ ಮುಂದುವರೆಸ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ.
ಕಂಟ್ರೋಲ್ ತರಬೇಕು ಅಂತಂದ್ರೆ ಎಲ್ಲರೂ ವ್ಯಾಕ್ಸಿನ್ ಹಾಕೊಳ್ಳಿ ವ್ಯಾಕ್ಸಿನ್ ಹಾಕೊಳ್ಳಿ ಅಂತ ಸರ್ಕಾರನೇ ಪದೇ ಪದೇ ಹೇಳ್ತಾ ಇತ್ತು. ಸರ್ಕಾರದ ಪರವಾಗಿ ಸಚಿವರುಗಳು ಕೂಡ ಮೀಡಿಯಾ ಮುಂದೆ ಬಂದ ತಕ್ಷಣ ಆ ಮಾತನ್ನ ಹೇಳ್ತಾ ಇದ್ರು. ಹಾಗಾದ್ರೆ ಎಲ್ಲಿದೆ ಈಗ ವ್ಯಾಕ್ಸಿನ್? ಎಲ್ಲ ಕಡೆ ವ್ಯಾಕ್ಸಿನ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಸರ್ಕಾರನೇ ಈಗ ಅಧಿಕೃತವಾಗಿ ಹೇಳ್ತಾ ಇದೆ, 45 ವರ್ಷ ಮೇಲ್ಪಟ್ಟವರಿಗೆ ಫಸ್ಟ್ ಡೋಸ್ ಸಿಗಲ್ಲ, ಸೆಕೆಂಡ್ ಡೋಸ್ ಮಾತ್ರ ಸಿಗುತ್ತೆ ಅಂತ. ಇನ್ನೊಂದ್ ಕಡೆ 18 ವರ್ಷ ಮೇಲ್ಪಟ್ಟವರಿಗೆ May 1 ನಾವು ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ರಿಜಿಸ್ಟರ್ ಕೂಡ ಆಗಿದ್ರು. 18 ವರ್ಷದಿಂದ 44 ವರ್ಷದವರಿಗೆ ನಾಳೆಯಿಂದ ಫಸ್ಟ್ ಡೋಸ್ ಸಿಗೋದಿಲ್ಲ. ಇನ್ನೊಂದ್ ಕಡೆ 45 ವರ್ಷ ಮೇಲ್ಪಟ್ಟವರಿಗೂ ಕೂಡ ಫಸ್ಟ್ ಡೋಸ್ ಲಸಿಕೆ ರಾಜ್ಯದಲ್ಲಿ ಇಲ್ಲ, ಸೆಕೆಂಡ್ ಡೋಸ್ ನಿಮಗೆ ಮಾತ್ರ ಸಿಗುತ್ತೆ. ಅದು ಎಷ್ಟು ದಿನ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸೆಕೆಂಡ್ ಡೋಸ್ ಕೆಲವೊಂದ್ ಕಡೆ ಸಿಗ್ತಾ ಇಲ್ಲ. ಹೇಳಿದ್ರೆ ಲಸಿಕೆ ಬಂದ ಮೇಲೆ ನಾವು ತಿಳಿಸ್ತೀವಿ, ಅವಾಗ ನೀವು ಬಂದು ಹಾಕಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈಗ ಸೆಕೆಂಡ್ ಡೋಸ್ ಮಾತ್ರ ಲಭ್ಯವಿದೆ 45 ವರ್ಷ ಮೇಲ್ಪಟ್ಟವರಿಗೆ ಅಂತ ಸರ್ಕಾರನೇ ಅಧಿಕೃತವಾಗಿ ಹೇಳ್ಕೊಂಡಿದೆ. ಲಸಿಕೆ ಇಲ್ಲ ಅಂತ ಈಗ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಎಲ್ಲೆಲ್ಲಿ ಲಸಿಕೆ ಕಡಿಮೆ ಇದೆ, ಆಯಾ ಸರ್ಕಾರಗಳ ಆರೋಗ್ಯ ಸಚಿವರು ಯಾರಿರ್ತಾರೆ ಅವ್ರ ಜೊತೆ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್. ಆದ್ರೆ ನಮ್ಮ ರಾಜ್ಯದಲ್ಲೂ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ರಾಜ್ಯ ಸರ್ಕಾರನೇ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ವಾ? ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಕರ್ನಾಟಕದ ಬಗ್ಗೆ ಮತ್ತೆ ನಿರ್ಲಕ್ಷ್ಯ ಮಾಡ್ತಿದೆಯಾ ಅಂತ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ದಶರಥ್, ಅಂತೂ ಇಂತೂ ಸರ್ಕಾರ ಒಪ್ಕೊಂಡಿದೆ ಈಗ ಸ್ಟಾಕ್ ಇಲ್ಲ, ಲಸಿಕೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಈಗ ಏನಂತ ಘೋಷಣೆ ಮಾಡ್ಕೊಂಡಿದೆ ಸರ್ಕಾರ? ಶರ್ಮಿತ, ಎರಡನೇ ಅಲೆಯಲ್ಲೂ ಕೂಡ ಸರ್ಕಾರ ಮತ್ತದೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಅನುಸರಿಸ್ತಾ ಇದೆ. ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಯನ್ನ ತೀರ್ಮಾನಗಳನ್ನ ತೆಗೆದುಕೊಳ್ತಿದೆ. ಇದರಿಂದ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರದಿಂದ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಲಸಿಕೆಗಾಗಿ ಹಾಹಾಕಾರ ಬರ ಸೃಷ್ಟಿಯಾಗಿತ್ತು. ಆಸ್ಪತ್ರೆ ಮುಂದೆ ದಿನೇ ದೊಡ್ಡ ಮಟ್ಟದಲ್ಲಿ ಸರದಿ ಸಾಲಲ್ಲಿ ನಿಂತರೂ ಕೂಡ, ಬೆಳಗಿನ ಜಾವ 4 ಗಂಟೆಗೆ ಬಂದು ನಿಂತರೂ ಕೂಡ ಅವರಿಗೆ ಲಸಿಕೆ ಸಿಗ್ತಾ ಇರಲಿಲ್ಲ. ಸೊ ಇಂಥದ್ದೊಂದು ಅಧ್ವಾನ ಪರಿಸ್ಥಿತಿ ನಿರ್ಮಾಣವಾಗ್ಲಿಕ್ಕೆ ಸರ್ಕಾರವೇ ಕಾರಣವಾಗಿತ್ತು. ಕೊನೆಗೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿದೆ. ಇಷ್ಟೆಲ್ಲ ಅಧ್ವಾನಗಳು ಅವಾಂತರಗಳು ಸೃಷ್ಟಿ ಆದ ಮೇಲೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿದೆ. ಸಂಜೆ ನಡೆದಂತ ಸಿಎಂ ನೇತೃತ್ವದಲ್ಲಿ ಪಂಚ ಸಚಿವರ ಸಭೆ ನಡೀತು. ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 18 ವರ್ಷದ ಮೇಲ್ಪಟ್ಟ ಯಾರಿಗೂ ಕೂಡ ಲಸಿಕೆ ಸಿಗೋದಿಲ್ಲ. 18 ವರ್ಷದಿಂದ 44 ವರ್ಷದವರೆಗೆ ಯಾರಿಗೂ ಕೂಡ ಲಸಿಕೆ ಸಿಗೋದಿಲ್ಲ. ಸೊ ಅಲ್ಲಿಗೆ May 1 ಲಸಿಕೆ ಅಭಿಯಾನ ಅಂತ ಸರ್ಕಾರ, ಕೇಂದ್ರ ಸರ್ಕಾರ ಆದಿಯಾಗಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ May 1 ಲಸಿಕೆ ಅಭಿಯಾನ ಶುರು ಮಾಡಿತ್ತಲ್ಲ, ಅದು ಅಲ್ಲಿಗೆ ಫೇಲ್ಯೂರ್ ಆಗಿದೆ ಅಂತಲೇ ಅರ್ಥ ಆಗಿದೆ. ದಶರಥ್, ಈಗ ಆಲ್ರೆಡಿ ತುಂಬಾ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, 18+ ಇರ್ಬೋದು ಅಥವಾ 45+, ಎರಡು ಈಗ ಅವರು ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ವಾಟ್ ನೆಕ್ಸ್ಟ್? ಹಂಗಾದ್ರೆ ಅವ್ರಿಗೆ ಯಾವಾಗ ಸಿಗುತ್ತೆ ಲಸಿಕೆ? ಅದಕ್ಕೂ ಕೂಡ ಸರ್ಕಾರ ಸಿದ್ಧ ಉತ್ತರವನ್ನ ರೆಡಿ ಮಾಡಿದೆ. ಕೋವಿನ್ ಆಪ್ ಮೂಲಕ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅದಕ್ಕೆ ಕೆಲವಷ್ಟು ಗೊಂದಲಗಳು ಸೃಷ್ಟಿ ಆಗ್ತಿದೆ. ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ತೆಗೆದುಕೊಳ್ಬಹುದು, ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿಯೇ ಲಸಿಕೆ ಪಡೆದುಕೊಳ್ಬಹುದಾಗಿದೆ. ಸೊ ಹೀಗಾಗಿ ಕೋವಿನ್ ಆಪ್ ನಮ್ಗೆ ಅವೈಜ್ಞಾನಿಕವಾಗಿದೆ. ನಮ್ಮ ರಾಜ್ಯದ ಸ್ವಂತ ಆಪ್ ಅನ್ನ ನಾವು ಮಾಡ್ತೀವಿ, ಮತ್ತೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅನ್ನೋ ಒಂದು ಸಬೂಬನ್ನ ರಾಜ್ಯ ಸರ್ಕಾರ ಹೇಳಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇದೀಗ ನಾಳೆ ಅಥವಾ ನಾಡಿದ್ದಕ್ಕೆ ಹೊಸ ಆಪ್ ಒಂದನ್ನ ಸೃಷ್ಟಿ ಮಾಡಲಿದ್ದಾರೆ, ಅದ್ರ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಹೇಳ್ತಿದೆ. ಎಲ್ಲೊಂದ್ ಕಡೆ ಲಸಿಕೆ ಅಭಾವ ರಾಜ್ಯದಲ್ಲಿದೆ, ಹೀಗಾಗಿ ಖಂಡಿತವಾಗ್ಲೂ ವೇಸ್ಟ್ ಆಗುತ್ತೆ. ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನೇ ಹೇಳಿ ಟೈಮ್ ಪಾಸ್ ಮಾಡುವಂತ ಅಥವಾ ಅಲ್ಲಿವರೆಗೂ ಸಮಯವನ್ನ ಸಾಗಾಕುವಂತ ಕೆಲಸಕ್ಕೆ ಮಾತ್ರ ಮುಂದಾಗ್ತಿದೆ. ಸೊ ಹೀಗಾಗಿ 44 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಎರಡನೇ ಡೋಸ್ ಮಾತ್ರ ಸಿಗುತ್ತೆ, ಒಂದನೇ ಡೋಸ್ ಸಿಗೋದಿಲ್ಲ. ಇಂಥ ಅಭಾವ ಇದ್ರು ಕೂಡ ಇದ್ದ ಅತಿ ದೊಡ್ಡ ಘೋಷಣೆ ಮಾಡಿ ಅಭಿಯಾನ ಮಾಡ್ತೀವಿ ಅಂತ ಹೇಳ್ಕೊಳ್ತಿದ್ದ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದೆ. ಇನ್ನು ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋಗೆ ನಾಳೆ ನಾಡಿದ್ದು ನಮ್ಗೆ ಲಸಿಕೆ ಸಿಗುತ್ತೆ ಅಂತ ಹೇಳಿ ಆಶಾಭಾವದಿಂದ ಕಾಯ್ತಿದ್ದವ್ರಿಗೂ ಕೂಡ ಯಾವ ಕಾರಣಕ್ಕೂ ಸಿಗೋದಿಲ್ಲ. ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಆಪ್ ಅನ್ನು ಕೂಡ ಮಾಡಲಿದೆ. ಶನ್ಮಿತಾ, ಈಗ ಕೊರೋನಾಗೆ ಸಂಬಂಧಪಟ್ಟಂತೆ ಇತರೆ ಮೇಜರ್ ಸುದ್ದಿಯನ್ನ ಒಂದೊಂದಾಗಿ ಮತ್ತೆ ನೋಡ್ತಾ ಹೋಗೋಣ. ಕೊಡಗಿನ ಮಡಿಕೇರಿ ಕೋವಿಡ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆರೋಪ ಕೇಳಿಬರ್ತಾ ಇದೆ. ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ಪತ್ರೆಗೆ ಮಡಿಕೇರಿ ಶಾಸಕ ಅಪ್ಪಚ್ಚುರಂಜನ್ ದಿಢೀರಂತ ಭೇಟಿ ಕೊಟ್ಟರು. ಪಿಪಿಇ ಕಿಟ್ ಧರಿಸಿ ಶಾಸಕ ಅಪ್ಪಚ್ಚುರಂಜನ್ ಪ್ರತಿ ವಾರ್ಡ್ಗೆ ತೆರಳಿ ಸೋಂಕಿತರ ಆರೋಗ್ಯ ವಿಚಾರಿಸಿದರು.
ಮಂಡ್ಯದಲ್ಲಿ ಕೊರೋನಾ ಲಾಕ್ಡೌನ್ ಸಂಕಷ್ಟಕ್ಕೆ ಸಿಲುಕಿರುವಂತಹ ರೈತ ಗುಲಾಬಿ ತೋಟವನ್ನು ನಾಶ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀರಂಗಪಟ್ಟಣದ ರೈತ ರಮೇಶ್ ಗುಲಾಬಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಲಾಕ್ಡೌನ್ನಿಂದ ಗುಲಾಬಿಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ಹೀಗಾಗಿ ಕಳೆದ 5 ವರ್ಷಗಳಿಂದ ಗುಲಾಬಿ ಬೆಳೀತಾ ಇದ್ದ ರೈತ ರಮೇಶ್ ಟ್ರ್ಯಾಕ್ಟರ್ ಮೂಲಕ 1 ಎಕರೆ ಗುಲಾಬಿ ತೋಟವನ್ನು ನಾಶ ಮಾಡಿದ. ಬೆಂಗಳೂರಲ್ಲಿ ಒಂದೇ ಕುಟುಂಬದ ಇಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಓರ್ವ ಮಹಿಳೆ ತೀವ್ರ ಅಸ್ವಸ್ಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಈ ಘಟನೆ ಬೆಂಗಳೂರಿನ ಆರ್ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಾಮರಾಜನಗರದಲ್ಲಿ ಲಾಕ್ಡೌನ್ ವೇಳೆ ಅನಾವಶ್ಯಕವಾಗಿ ಓಡಾಡ್ತಾ ಇದ್ದ ಬೈಕ್ ಸವಾರನಿಗೆ ಪೊಲೀಸರು ಕೈ ಮುಕ್ತೀನಿ, ದಯವಿಟ್ಟು ಮನೆಯಲ್ಲಿರಿ ಅಂತ ಹೇಳಿಬಿಟ್ಟು ಕ್ಲಾಸ್ ತಗೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಸಿಇಟಿ ಪರೀಕ್ಷೆ ದಿನಾಂಕ ಮುಂದಕ್ಕೆ ಹೋಗಿದೆ. ಜುಲೈ 7ರಿಂದ ನಡೆಯಬೇಕಾಗಿದ್ದಂತಹ ಸಿಇಟಿ ಪರೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಸದ್ಯಕ್ಕೆ ಆಗಸ್ಟ್ 28ರಕ್ಕೆ ಪರೀಕ್ಷೆ ನಿಗದಿಯಾಗಿದೆ. ಇನ್ಮುಂದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಗುರುತಿನ ಚೀಟಿ ತೋರಿಸುವಂತಿಲ್ಲ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಪರಿಷ್ಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಗುರುತಿನ ಚೀಟಿ ತೋರಿಸಿ ಆಹಾರ ಪಡೆಯಬೇಕಾಗಿತ್ತು. ರಾಜ್ಯದಲ್ಲಿ ಕೊರೋನಾ ಲಸಿಕೆ ಪಡೆಯೋದಕ್ಕೆ ಜನ ಪರದಾಟ ಪಡ್ತಾ ಇದ್ರು, ಸಚಿವರು ಮಾತ್ರ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆಯಿಂದ ಬೆಂಗಳೂರಿಗರಿಗೆ ನೀಡೋದಕ್ಕೆ ಕೊರೋನಾ ಲಸಿಕೆ ಇಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ಬೆಳಗ್ಗೆಯಿಂದ ಆದಂತಹ ಡೆವಲಪ್ಮೆಂಟ್. ಮತ್ತೆ ಡಿಸಿಎಂ ಅಶ್ವಥ್ ನಾರಾಯಣ್ ಕೊರೋನಾ ಲಸಿಕೆ ಸಮಸ್ಯೆ ಇಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವ್ಯಾಕ್ಸಿನ್ ಕೊರತೆ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಜನ ಕ್ಯೂ ನಿಂತ್ಕೊಂಡಿದ್ರು. ಇದರಲ್ಲಿ ಬಹುತೇಕರು 18ರಿಂದ 44 ವರ್ಷದವರೇ ಆಗಿದ್ದು ಲಸಿಕೆ ಇಲ್ಲ ಅಂತ ಹೆಚ್ಚಿನವರನ್ನ ವಾಪಸ್ ಕಳಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಚಿಕ್ಕಬಳ್ಳಾಪುರಕ್ಕೆ ಜನ ವಲಸೆ ಹೋಗ್ತಾ ಇದ್ದಾರೆ. ಅಂತರ್ ಜಿಲ್ಲಾ ಓಡಾಟ ನಿರ್ಬಂಧವಿದ್ದರೂ ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಬೆಂಗಳೂರು ಜನ ಮುಗಿಬಿದ್ದಿದ್ದಾರೆ. ಇನ್ನು ಲಸಿಕೆ ಪಡೆಯುವುದಕ್ಕೆ ಬೆಂಗಳೂರು ಮಂದಿ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರದ ಜನತೆ ಬೆಂಗಳೂರಲ್ಲೇ ಲಸಿಕೆ ಪಡೀರಿ, ನೆರೆಯ ಜಿಲ್ಲೆಗಳತ್ತ ಹೋಗಿ ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ವ್ಯಾಕ್ಸಿನ್ ಪಡೆಯುವುದಕ್ಕೆ ಜನ ಜಾತ್ರೆಯೇ ಸೇರಿಕೊಂಡಿತ್ತು. ಎರಡನೇ ಡೋಸ್ ಪಡೆಯುವುದಕ್ಕೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಭಾರೀ ಜನದಟ್ಟಣೆ ಸೇರಿತು. ರಾಜ್ಯದಲ್ಲಿ ಎದ್ದಿರುವಂತಹ ಎರಡನೇ ಅಲೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಮುಂಬರುವ 3ನೇ ಅಲೆಯನ್ನ ಹಿಮ್ಮೆಟ್ಟಿಸುವುದಕ್ಕೆ ಈಗಿನಿಂದ ಸಿದ್ದತೆ ಮಾಡಿಕೊಳ್ಳಿ ಅಂತ ಸಚಿವರು ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಹೆಚ್ಚಾಗಿರುವಂತಹ ಜಿಲ್ಲೆಗಳಲ್ಲಿ 6ರಿಂದ 8 ವಾರ ಲಾಕ್ಡೌನ್ ಅತ್ಯಗತ್ಯ ಅಂತ ಐಸಿಎಂಆರ್ ಮುಖ್ಯಸ್ಥ ಡಾಕ್ಟರ್ ಬಲರಾಮ ಭಾರ್ಗವ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿನ ಸಂಖ್ಯೆ ಇಳಿಬೇಕು ಅಂದ್ರೆ ಕಟ್ಟುನಿಟ್ಟಿನ ಲಾಕ್ಡೌನ್ನ ಅನಿವಾರ್ಯತೆ ಇದೆ, ಸಂಪೂರ್ಣ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು 5 ಪ್ರಮುಖ ಸುದ್ದಿ ನೋಡೋದು ಬಾಕಿ ಇದೆ, ಬ್ರೇಕ್ ಆದ್ಮೇಲೆ ಪ್ರಮುಖ 5 ಸುದ್ದಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಗದಗದ ಹರ್ತಿ ಬಳಿಯಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದುರ್ಘಟನೆ ಸಂಭವಿಸಿದೆ. ವಿಜಯಪುರದ ಬಿಎಲ್ಜಿಇ ವಿವಿ ಉಪಕುಲಪತಿ ಹಾಗೂ ವೈದ್ಯರಾಗಿರುವಂತಹ ಡಾಕ್ಟರ್ ಎಂಎಸ್ ಬಿರಾದರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಚಾಮರಾಜನಗರದಲ್ಲಿ ಹೆಸರಿಗಷ್ಟೇ ಲಾಕ್ಡೌನ್ ಸೀಮಿತವಾಗಿದೆ. ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ನಗರದ ದೊಡ್ಡಂಗಡಿ ಬೀದಿಯಲ್ಲಿ ಜನ ಜಾತ್ರೆಯೇ ಸೇರಿಕೊಂಡಿತು. ವೈದ್ಯರು ದಾದಿಯರು ಹಾಗೂ ಆರೋಗ್ಯ ಸಿಬ್ಬಂದಿಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಾಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಡಿಎಂಕೆ ಸರ್ಕಾರ ಪ್ರೋತ್ಸಾಹ ಧನವನ್ನು ಘೋಷಿಸಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರದ ಬಳಿಯಲ್ಲಿ 3 ಲಾರಿಗಳು ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗೆ